ರಾಜ್ಯದಲ್ಲಿ ಇನ್ನು ಒಂದು ತಿಂಗಳು ಭೀಕರ ಚಳಿ ಕಾಡುವ ಸೂಚನೆ ಇದೆ ಈ ಬಾರಿ ಮಳೆಗಾಲದ ತಿಂಗಳು ಮುಗಿದ ಮೇಲೂ ಸಾಕಷ್ಟು ಮಳೆಯಾಗಿದೆ ಇತ್ತೀಚೆಗೆ ಕಾಣಿಸಿಕೊಂಡಿದ್ದ ಚಂಡಮಾರುತಗಳು ಕೂಡ ಇದಕ್ಕೆ ಮುಖ್ಯವಾದ ಕಾರಣ ಎನ್ನಲಾಗುತ್ತಿದೆ ಹವಾಮಾನ ಇಲಾಖೆ ಪ್ರಕಾರ ಡಿಸೆಂಬರ್ ನಿಂದ ಫೆಬ್ರವರಿ ವರೆಗಿನ ಚಳಿಗಾಲದ ಮುನ್ಸೂಚನೆಯಲ್ಲಿ ರಾಜ್ಯದಲ್ಲಿ ಇನ್ನು ಒಂದು ತಿಂಗಳು ಚಳಿಯ ತೀವ್ರತೆ ಹೆಚ್ಚಾಗಲಿದೆ ಎಂದು ಮಾಹಿತಿ ನೀಡಿದೆ ರಾಜ್ಯದಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗುತ್ತಿದ್ದು ಉತ್ತರ ಒಳನಾಡಿನ ಬೀದರ್ನಲ್ಲಿ ಅತಿ ಕನಿಷ್ಠ ತಾಪಮಾನ 7.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮೈ ಗಡಗಡ ಹಲ್ಲು ಕಟಕಟ ಎಂದು ನಡುಗುವಷ್ಟು ಚಳಿ ನಿವಾಸಿಗಳು ಚಳಿಗೆ ಉಬ್ಬಿಸುವಂತಾಗಿ ಮನೆಯಿಂದ ಹೊರಗೆ ಬರಲು ಮನಸ್ಸು ಮಾಡುತ್ತಿಲ್ಲ ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಕನಿಷ್ಠ 15 ಅಥವಾ 16 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕುಸಿಯುತ್ತಿದ್ದ ತಾಪಮಾನ ಈ ವರ್ಷ ಗಣನೀಯ ಪ್ರಮಾಣದಲ್ಲಿ ಅಂದರೆ 9.6 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕುಸಿದಿದೆ ಇನ್ನು ಪ್ರಬಲ ತುಫಾನ್ ಅಪ್ಪಳಿಸಿದ ಪರಿಣಾಮ ಫಿಲಿಪ್ಪೀನ್ಸ್ನಲ್ಲಿ 100ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡಿದ್ದಾರೆ 3 ಲಕ್ಷಕ್ಕೂ ಅಧಿಕ ಮಂದಿ ತಮ್ಮ ಮನೆಗಳನ್ನು ಹಾಗೂ ಬೀಚ್ ಸಮೀಪದ ರೆಸಾರ್ಟ್ಗಳನ್ನು ತೆರೆದು ಬೇರೆ ಸ್ಥಳಗಳಿಗೆ ಪಲಾಯನ ಮಾಡಿದ್ದಾರೆ ತುಫಾನ್ ರಾಯ್ ಅರ್ಭಟಕ್ಕೆ ದೇಶದ ದಕ್ಷಿಣ ಮತ್ತು ಕೇಂದ್ರ ಭಾಗಗಳು ತತ್ತರಿಸಿವೆ ಕಳೆದ ದಶಕಗಳಲ್ಲಿ ಫಿಲಿಪ್ಪೀನ್ಸ್ಗೆ ಅಪ್ಪಳಿಸಿದ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಇದಾಗಿದೆ ಗಂಟೆಗೆ 195 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸೂಪರ್ ಟೈಫೂನ್ ಆಗಿ ಚಂಡಮಾರುತವು ಫಿಲಿಪ್ಪೀನ್ಸ್ಗೆ ಅಪ್ಪಳಿಸಲಿದೆ